नमस्कार वीक्षक अमुगु वार्ते स्वागत नान यशवराज वार्ते विवर हुळियारु होबळिय बोरण कण्वे जलाशय के मीनुगारे इलाखे मंगलवार मीन मरीलायतु वरदी इदे नोडको बन्नि जिला उस्तुवारी सचिव जेसी माधुस्वामी मतनाडि जलाशय बेसिगेयल्लि खालियागुव साध्यते इदे बहळ बेग बेळेयुव मीनिन मरीगळन्नु बिट्टरे मीनुगारे अनुकूलवागुत्तदे ಈ ನಿಟ್ಟಿನಲ್ಲಿ ಜಲಾಶಯದ ಬಳಿ ಇರುವ ನರ್ಸರಿಯಲ್ಲಿ ಮೀನು ಮರಿಗಳನ್ನು ಅಭಿವೃದ್ಧಿಪಡಿಸಿ ಜಲಾಶಯಕ್ಕೆ ಬಿಡುವಂತೆ ಇಲಾಖಾ ಅಧಿಕಾರಿಗಳಿಗೆ ಸೂಚಿಸಿದರು ಮೀನುಗಾರರಿಗೆ ಇಲಾಖೆಯ ಜಂಟಿ ನಿರ್ದೇಶಕರು ವಿಶ್ವನಾಥ್ ಮಾತನಾಡಿ ಬೋರ್ನ ಕಣಿವೆ ಜಲಾಶಯ 1456 ವಿಸ್ತೀರ್ಣವಿದ್ದು ಈಗ ಕೇವಲ 8 ಅಡಿಯಷ್ಟು ಮಾತ್ರ ನೀರಿದೆ ಇಲ್ಲಿನ 24 ಮಂದಿ ಪರವನಾಗಿದಾರರ ಜೀವನೋಪಾಯಕ್ಕೆ ನೆರವಾಗುವ ನಿಟ್ಟಿನಲ್ಲಿ ವಿವಿಧ ತಳಿಯ ಮೀನುಮರಿಗಳನ್ನು ಬಿಡಲಾಗಿದೆ ಮೀನುಗಾರರು ಮೀನು ದೊಡ್ಡದಾದ ನಂತರ ಹಿಡಿದು ಜಲಾಶಯದ ಸುತ್ತಮುತ್ತ ಮೊದಲ ಆದ್ಯತೆ ನೀಡಿ ಮಾರ್ಕೊಳ್ಳುವಂತೆ ತಿಳಿಸಿದರು ಮೀನುಗಾರರಿಗೆ ಇಲಾಖೆಯ ತುಮಕೂರಿನ ಉಪನಿರ್ದೇಶಕರಾದ ಟಿಎಸ್ ಚಿಕ್ಕವೀರನಾಯಕ ಚಿಕ್ಕನಾಯಕನಹಳ್ಳಿ ಮೀನುಗಾರರಿಗೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಎಎಸ್ ಮಂಜುಶ್ರೀ ಈ ವೇಳೆ ಮೀನುಗಳನ್ನು ವಿತರಿಸಿದರು ಕಿರಣ್ ಕುಮಾರ್ ಅಮುಕ್ ಟಿವಿ ಹುಳಿಯಾರು ಇನ್ನು ಗುಬ್ಬಿ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಬಿಜೆಪಿ ಅವರು ದಲಿತರನ್ನ ಹೊಟ್ಟೆಪಾಡಿಗಾಗಿ ಬಳಸುತ್ತಿದ್ದಾರೆ ಅನ್ನೋ ವಿಚಾರವಾಗಿ ಪಟ್ಟಣದ ಬಿಜೆಪಿ ಕಾರ್ಯಾಲಯದಲ್ಲಿ ಇಂದು ಎಸ್ಸಿ ಮೋರ್ಚಾ ವತಿಯಿಂದ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು ಇದರ ಒಂದು ವರದಿ ಇದೆ ನೋಡ್ಕೊಂಬನಿ ಇತ್ತೀಚೆಗೆ ಸಿಂದಗಿ ಉಪಚುನಾವಣೆಯ ಕಾರ್ಯಕರ್ತರ ಪ್ರಚಾರ ಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿಜೆಪಿಯಲ್ಲಿರುವ ದಲಿತರನ್ನ ಹೊಟ್ಟೆಪಾಡಿಗಾಗಿ ಇರುವುದು ಅಂತ ತಪ್ಪು ಸಂದೇಶವನ್ನು ನೀಡುತ್ತಾ ಪ್ರಚಾರ ಮಾಡಿರುವುದನ್ನು ತಾಲೂಕು ಎಸ್ಸಿ ಮೋರ್ಚಾ ಗುಬ್ಬಿ ಖಂಡಿಸುತ್ತದೆ ಎಂದು ಅಧ್ಯಕ್ಷ ನರಸಿಂಹಮೂರ್ತಿ ತಿಳಿಸಿದರು ಆ ಹೇಳಿಕೆಯನ್ನು ನಾವು ವಿರೋಧ ಮಾಡ್ತೀವಿ ಖಂಡಿಸ್ತೀವಿ ಹಾಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಎಷ್ಟು ಜನ ಸಂಸದರಿದ್ದಾರೆ ಎಷ್ಟು ಜನ ಎಮ್ ಎಲ್ ಎಗಳಿದ್ದಾರೆ ಎಷ್ಟು ಜನ ಮಿನಿಸ್ಟರ್ಗಳಿದ್ದಾರೆ ಉದಾಹರಣೆಗೆ ಗೋವಿಂದ ಕಾರಜೋಳ ಅವರು ಗೋವಿಂದ ಕಾರಜೋಳ ಉಪಮುಖ್ಯಮಂತ್ರಿ ಮಾಡಿದ್ವಿ ಆಮೇಲೆ ರಾಷ್ಟ್ರಪತಿ ಗೋವಿಂದ ಕಾರಜೋಳ ಈಗಿನ ರಾಜ್ಯಪಾಲರು ನಮ್ಮ ದಲಿತರೆ ಈ ಹಂಗಾಗಿ ಇವರೆಲ್ಲರೂ ಕೂಡ ಹೊಟ್ಟೆ ಪಡ್ಕೋಸ್ಕರ ಬಂದಿದ್ದಾರೆ ಇಲ್ಲ ಸಿದ್ದರಾಮಯ್ಯನವರು ಹಿಂದೆ ಜೆ ಡಿ ಎಸ್ ಅಲ್ಲಿ ಇದ್ದರು ಜೆ ಡಿ ಎಸ್ ಅಲ್ಲಿ ಇದ್ದಂಥವ್ರು ಕಾಂಗ್ರೆಸ್ಸಿಗೆ ಬಂದರು ಅವ್ರು ಹೊಟ್ಟೆಪಡಿಗೆ ಬಂದರು ಹಾಗಾದರೆ ಇದನ್ನು ನಾವು ಖಂಡಿತವಾಗಿ ಸಿದ್ದರಾಮಯ್ಯನವರು ಬರುವಂತ ಸಿದ್ದರಾಮಯ್ಯನವರು ಈ ರೀತಿ ಹೇಳಿಕೆಯನ್ನು ಕೊಡಬಾರದು ಇದನ್ನು ನಾವು ವಿರೋಧ ಮಾಡ್ತೀವಿ ಖಂಡಿಸ್ತೀವಿ ಹಾಗೂ ಮುಂದಿನ ದಿನಗಳಲ್ಲಿ ನಾವು ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ನಾವು ಹೋರಾಟ ಮಾಡಬೇಕಾಗುತ್ತೆ ಏನೇ ಮಾತಾಡಬೇಕಾದ್ರೂ ಸಿದ್ದರಾಮಯ್ಯನವರು ಎಚ್ಚರಿಕೆಯಿಂದ ಮಾತಾಡಬೇಕು ದಲಿತರು ಅಂದರೆ ಅಷ್ಟೊಂದು ಕೀಳಲ್ಲ ಯಾರು ಹೊಟ್ಟೆ ಪಟ್ಟು ಹೋಗಿ ಏನು ಮಾಡೋದಿಲ್ಲ ನಮ್ಮದೇ ಪಕ್ಷದ ಸಿದ್ಧಾಂತ ಇದೆ ತತ್ವ ಇದೆ ಅಂದರೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವರೆಲ್ಲ ಅಲ್ಲಿ ಹೊಟ್ಟೆ ಪಟ್ಟು ಹೋಗಿದ್ದಾರೆ ಎಲ್ಲರೂ ಹಾಗಾದರೆ ಇದನ್ನು ನಾವು ಖಂಡಿಸ್ತೀವಿ ಈ ಥರ ಮುಂದಿನ ದಿನಗಳಲ್ಲಿ ಈ ಥರ ಮಾತನ್ನು ಆಡಬಾರದು ಅಂತೇಳಿ ಹಾಗೂ ಎಲ್ಲ ರಾಜ್ಯದ ದಲಿತರಿಗೂ ಕೂಡ ಕ್ಷಮಾಪಣೆ ಕೇಳಬೇಕು ಅಂತ ನಾವು ಈ ಮೂಲಕ ಹೇಳ್ತಾ ಇದ್ದೀನಿ ಎಸ್ಸಿ ಮೋರ್ಚಾ ಉಪಾಧ್ಯಕ್ಷ ರಘು ಮಾತನಾಡಿ ಸಿದ್ದರಾಮಯ್ಯ ಅವರು ಜೆಡಿಎಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೊಟ್ಟೆಪಾಡಿಗಾಗಿ ಹೋಗಿದ್ದಾರೆ ಎಂಬುದನ್ನು ತಿಳಿ ಹೇಳಬೇಕಿದೆ ಬಿಜೆಪಿ ಪಕ್ಷವು ದಲಿತರನ್ನು ಗುರುತಿಸಿ ಗೋವಿಂದ ಕಾರಜೋಳ ಅವರನ್ನು ಉಪಮುಖ್ಯಮಂತ್ರಿ ಮಾಡಿದೆ ರಾಷ್ಟ್ರದ ರಾಷ್ಟ್ರಪತಿಯನ್ನಾಗಿ ರಾಮನಾಥ ಗೋವಿಂದ ರಾಜ್ಯದ ರಾಜ್ಯಪಾಲರನ್ನು ಮಾಡಿರುವುದನ್ನು ಮರೆಯುವಂತಿಲ್ಲ ಎಂದರು ಒಬ್ಬ ದಲಿತ ಮುಖ್ಯಮಂತ್ರಿ ಸಿಎಂ ಆಗ್ತಾನೆ ಅಂತ ಹೇಳ್ಬಿಟ್ಟು ನಿಮ್ಮ ಕುತಂತ್ರದಿಂದ ಹೊರಟಗೆರೆಯಲ್ಲಿ ಸೋಲ್ತೀರ ಯಾಕೆ ನಿಮ್ಗೆ ಅರಿವಿಲ್ವಾ ನೀವು ಜೆ ಡಿ ಎಸ್ ಇಂದ ಪಕ್ಷ ತೊಗೊಂಡು ಬಂದ್ರಿ ಹೊಟ್ಟೆ ಪಾಡ್ಕೋಸ್ಕರ ಬಂದಿದ್ದು ನೀವು ದಲಿತರು ದಲಿತರು ಅಂತ ಹೇಳಿ ಇಷ್ಟೊಂದು ಶೋಷಣೆ ಮಾಡಬಾರ್ದು ಮುಂದಿನ ದಿನಗಳಲ್ಲಿ ಚುನಾವಣೆ ಬರುತ್ತೆ ಸಿದ್ದರಾಮಯ್ಯನವರೇ ನೀವು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಬಹುದೊಡ್ಡ ಒಂದು ನೀವು ಏನು ಈ ಮಾತುಗಳನ್ನ ಆಡಿದ್ರಲ್ಲ ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಇದನ್ನು ತಕ್ಕ ಉತ್ತರ ದಲಿತರು ಕೊಡಲಿಲ್ಲ ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ಇದನ್ನು ಇಲ್ಲಿಗೆ ಬಿಡೋದಿಲ್ಲ ದಯವಿಟ್ಟು ನೀವು ಇದೇ ವಿಚಾರವಾಗಿ ದಲಿತರನ್ನ ಕ್ಷಮೆ ಕೇಳಬೇಕು ನೇರವಾಗಿ ನಾವು ಈಗ ಮಾತಾಡಿದ್ದು ತಪ್ಪು ಅಂತೇಳಿ ಕ್ಷಮೆ ಕೇಳೋದಕ್ಕೂ ನಾವು ಬಿಡೋದಿಲ್ಲ ನೋಡಿ ವಿಚಾರವಾಗಿ ಇಡೀ ತುಮಕೂರಿನಾದ್ಯಂತ ಎಲ್ಲ ನಮ್ಮ ದಲಿತ ಪರ ಸಂಘಟನೆಗಳು ಸಹ ಮತ್ತು ಬಿ ಜೆ ಪಿ ಅವರು ಸಹ ತುಮಕೂರು ನಾಳೆ ನಾವು ದೊಡ್ಡ ಒಂದು ಹೋರಾಟವನ್ನು ಮಾಡ್ತೀವಿ ಸಿದ್ದರಾಮಯ್ಯವರೇ ನಿಮಗಿದೊಂದು ಕೊನೆಯ ಎಚ್ಚರಿಕೆ ದಯವಿಟ್ಟು ಅರ್ಥ ಮಾಡ್ಕೊಬೇಕು ಹೊಟ್ಟೆ ಪಾಡಿಗೋಸ್ಕರ ನಾವು ಹೋಗ್ತೀವ
ನೀವು ಹಾಗಾದ್ರೆ ಹೊಟ್ಟೆ ಪಾಡಿಗೋಸ್ಕರ ನಿಮ್ಮ ಮಗ ನೀವೆಲ್ಲ ಹೋಗ್ಲಿಲ್ವಾ? ಎಷ್ಟು ಜನ ಕರ್ಕೊಂಡೋಗ್ರಿ ನೀವು ಹೊಟ್ಟೆ ಪಾಡಿಗೋಸ್ಕರ ಪಕ್ಷ ತೊಡೆದು ನಿಮ್ಮ ಸರ್ಕಾರವನ್ನು ನಡೆಸಿರ್ತಕ್ಕಂಥ ಸರ್ಕಾರವನ್ನು ಬೀಳಿಸಿ ನೀವು ಪಕ್ಷ ತೊಡೆದು ನೀವು ರಾಜಕಾರಣಕ್ಕೂ ನೀವು ಅಂದ್ರೆ ಹೊಟ್ಟೆ ಪಾಡಿಗೋಸ್ಕರ ಹೋಗ್ಲಿಲ್ವಾ? ಎಲ್ರಿಗೂ ಸಹ ರಾಜ್ಯದ ಜನತೆಗೆ ಗೊತ್ತೈತೆ ಸಿದ್ದರಾಮಯ್ಯವರೇ, ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಯಾಕೆಂದ್ರೆ ದಲಿತರು ಅಂತ ಇಷ್ಟೊಂದು ಕೀಳವಾಗಿ ನೀವು ನೋಡಬಾರ್ದು. ನೀವು ಯಾವ ರೀತಿ ನಡೆಸ್ಕೊಂಡಿದ್ರಿ ಅಂತ ಎಲ್ರಿಗೂ ಸಹ ಗೊತ್ತೈತೆ. ದಯಮಾಡಿ ಇದನ್ನ ನೀವು ಅರ್ಥ ಮಾಡ್ಕೊಂಡು ರಾಜ್ಯದ ಜನತೆಗೆ ಕ್ಷಮೆ ಕೇಳಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಇದೇ ವಿಚಾರವಾಗಿ ನಾಳೆ ತುಮಕೂರು ನಗರದಲ್ಲೇ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಖಂಡಿಸಿ ಪ್ರತಿಭಟನೆ ನಡೆಸುತ್ತಾ ಇದ್ದ ಜಿಲ್ಲೆ ಹಾಗೂ ತಾಲೂಕಿನ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಮಂಡಲ ಅಧ್ಯಕ್ಷ ಬಿಎಸ್ ಪಂಚಾಕ್ಷರಿ, ಮಾಜಿ ಅಧ್ಯಕ್ಷ ಎಚ್ಡಿ ಭೈರಪ್ಪ, ಪ್ರಧಾನ ಕಾರ್ಯದರ್ಶಿ ಯತೀಶ್, ಹಾಲು ಉತ್ಪನ್ನ ಪ್ರಕೋಷ್ಠ ಜಿಲ್ಲಾ ಸಂಚಾಲಕ ಸಿದ್ದರಾಮಣ್ಣ, ಉಪಾಧ್ಯಕ್ಷ ಅರೆಹಳ್ಳಿ ರಾಜಶೇಖರ್ ಉಪಸ್ಥಿತರಿದ್ದರು. ನರಸಿಂಹಮೂರ್ತಿ, ಅಮುಗ್ ಟಿವಿ, ಗುಬಿ. ಗೌರಿಬಿದನೂರಿನಲ್ಲಿ ಹಂದಿಗಳ ಕಾಟ, ರೈತರ ಬೆಳೆ ನಾಶವಾಗಿರುವುದನ್ನು ಖಂಡಿಸಿ ರೈತರು ರಸ್ತೆ ತಡೆ ಹಾಗೂ ಪ್ರತಿಭಟನೆಯನ್ನು ನಡೆಸಿ ಪರಿಹಾರ ನೀಡುವಂತೆ ರೈತ ಸಂಘದ ಅಧ್ಯಕ್ಷ ಗುಂಡಾಪುರ ಲೋಕೇಶ್ ಕೂಡ ಆಗ್ರಹಿಸಿದ್ದಾರೆ. ಇದೇ ವೇಳೆ ಈ ಬಗ್ಗೆ ರೈತರಾದ ಶಶಿಧರ್ ರಮೇಶ್ ಮಾತನಾಡಿ, ಕೆಲವು ದಿನಗಳಿಂದ ಈ ಭಾಗದಲ್ಲಿ ಹಂದಿಗಳ ಕಾಟ ಹೆಚ್ಚಾಗಿದ್ದು ಇದರಿಂದ ನಾವು ಬೆಳೆದ ಜೋಳ, ರಾಗಿ ಇನ್ನಿತರೆ ಬೆಳೆಗಳು ನಾಶವಾಗಿದೆ. ಈ ಭಾಗದಲ್ಲಿ ಎಲ್ಲ ಸಣ್ಣ ರೈತರೇ ಇದ್ದು ಈ ಬಾರಿ ಉತ್ತಮ ಮಳೆಯಾಗಿದೆ. ಇನ್ನೇನು ಬೆಳೆ ಕಟಾವು ವೇಳೆಯಲ್ಲಿ ಈ ಹಂದಿಗಳು ನಮ್ಮ ಹೊಲದಲ್ಲಿ ನುಗ್ಗಿ ಬೆಳೆಗಳನ್ನು ಹಾಳು ಮಾಡುತ್ತಿವೆ ಎಂದರು. ಬಂದು ನೋಡಿ ನಮ್ಗೆ ಇದು ಮಾಡಿ. ಏನು ಹಾಳು ಮಾಡಿರೋದು? ಹಂದಿಗಳು ದೊಂಟ ಎಲ್ಲ ಮುರಿದಾಕ್ಬಿಟ್ಟು ಎಲ್ಲ ಏನಿಲ್ಲ, ಅಲ್ಲಿ ಬರ್ತಾವೆ. ಕಂಪ್ಲೇಂಟ್ ಮಾಡಿದ್ರ ನಗರಸಭೆಗೆ? ಮಾಡಿದೀವಿ. ಏನಂದ್ರು ಅವರು ಹಿಡಿತೀವಿ ಅಂತಾರೆ. ಯಾರು ಹಿಡಿಯೋರು? ಬರಪ್ಪ. ಏನಂದ್ರು ನಗರಸಭೆಯವರು? ಹಿಡ್ಕೊಡ್ತೀವಿ, ಹಬ್ಬ ಆಗೋದ್ಮೇಲೆ ಕೊಡ್ತೀವಿ. ಯಾವತ್ತು ಕೊಟ್ಟಿದ್ರಿ ನೀವು ಕಂಪ್ಲೇಂಟ್? ನೆನ್ನೆ ಕೊಟ್ಟಿದ್ವಿ, ಮೊದಲು ಕೊಟ್ಟಿದ್ದೀವಿ. ಎರಡು ಸತಿ ಕೊಟ್ಟಿದ್ರು, ಯಾವುದೇ ರೀತಿ ಅವ್ರು ಏನು ಆಕ್ಷನ್ ತಗೊಂಡಿಲ್ಲ? ಆಕ್ಷನ್ ಯಾರು ಸಮಯ ಇಷ್ಟಿಗೆ ನಾವು ಬೆಳೆ ಇಕ್ಕವಾಗೆಲ್ಲ ಕೊಡ್ತಾ ಇದ್ದೀವಿ. ಯಾರು ಆಕ್ಷನ್ ಇರ್ತಾರೆ? ಎಲ್ಲೋ ಬರ್ತಾರೆ, ಎಲ್ಲೋ ಹೊರಟೋಗ್ತಾರೆ ಅಷ್ಟೇ. ಅವ್ರಿಗೆ ಒಂದೊಂದು ಎಕರೆ ಇದೆ, ಎರಡು ಎಕರೆ ಇದೆ. ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ಇರೋ ಎರಡು ಎಕರೆನೂ ಈ ನಾವು ಒಳ್ಳೆ ಮಳೆ ಆದಾಗ, ಆ್ಯಕ್ಚುಲಿ ಈ ವರ್ಷನೇ ನಾವು ಮಳೆ ನೋಡಿರೋದು. ಇನ್ನೇನು ಇನ್ನೊಂದು ತಿಂಗಳಲ್ಲಿ ಕೊಯ್ಬೇಕು ಅಂತ ಇದ್ದೀವಿ. ಈ ಟೈಮಲ್ಲಿ ಹಂದಿಗಳೆಲ್ಲ ಬಂದು ನಾಶ ಮಾಡಿಬಿಟ್ರೆ ನಾವು ಮತ್ತೇನು ಈ ವರ್ಷನೂ ನಮ್ಗೆ ಬೆಳೆ ಇರೋಲ್ಲ. ಇಲ್ಲಿರೋ ಚಿಕ್ಕ ರೈತರಿಗೆ ಇರೋದು ಒಂದು ಎಕರೆ, ಎರಡು ಎಕರೆ. ಹಂದಿ ಮೂರು ನಾಲ್ಕು ಹಂದಿ ಬಂದರೆ ಒಂದು ನೈಟು ಏನಿಲ್ಲ ಅಂದ್ರೆ ಒಂದೂವರೆ ಎಕರೆ ತಿನ್ನಾಕ್ಬಿಡ್ತಾರೆ. ತಿನ್ನಲ್ಲ ಅವು, ಅವೇನ್ ಮಾಡ್ತಾವ ಅಂದ್ರೆ ಎಲ್ಲ ಮುರ್ದಾಕ್ಬಿಟ್ಟು ಮದ್ದೆ ಹಾಕೊಂಡು ಓಡಾಡ್ಬಿಡ್ತಾವೆ. ಅದರಿಂದ ಸಪ್ಪೆನೂ ಸಿಗಲ್ಲ, ಹಸುಗಳಿಗೆ ಏನು ನಮ್ಗೆ ಜೋಳನೂ ಸಿಗಲ್ಲ, ಏನು ಸಿಗಲ್ಲ. ಪ್ರಾಬ್ಲಮ್ ಏನಿದೆ ಅಂದ್ರೆ ಇಲ್ಲಿ ಒಂದು ನಾವು ಹಂದಿ ಬಂದಿದ್ದು ಗೊತ್ತಾಗಿದೆ ನಮ್ಗೆ, ಒಂದ್ಸಲ ಓಡಿಸಿರ್ತೀವಿ. ಅಗ್ಲೊತ್ತು ನಾವು ನೋಡ್ಕೊಂಡು ಇದೀವಿ, ಕಾಯ್ಕೊಂಡು ಇದೀವಿ. ರಾತ್ರಿ ಹೊತ್ತು ಹೆಂಗೆ ಕಾಯಕಾಗುತ್ತೆ ಸರ್? ನಾವು ರೈತು ಒಂದ್ಸಲ ನುಗ್ಗಿದ್ರೆ ನಾವು ಹಂದಿ ಒಳಗಿದೇವೋ ಇಲ್ಲೋ ಅನ್ನೋದು ನಮಗೂ ಗೊತ್ತಿರಲ್ಲ, ಒಳ್ಳೊಳಗನೆ ತಿಂದಾಕ್ಬಿಡ್ತಾವೆಲ್ಲ. ಪ್ರಾಬ್ಲಮ್ ಏನಂದ್ರೆ ಒಂದ್ ತಿಂಗಳಿಂದ ಹಿಂಗಾಯ್ತು ಅಂತ, ಎಷ್ಟೊಂದು ಜನ ಮುಂಚೆ ಹಾಕಿರೋ ಜೋಳ ಇದಾವೆ ಅವ್ರದ್ದು ಹಿಂಗಾಯ್ತು. ಅವಾಗೇನು ಓಡಿಸಿದ್ರು, ಅರ್ಧ ಬೆಳೆ ಹೋಯ್ತು, ಅವ್ರು ತಗೊಂಡ್ರು. ಒಬ್ಬ ರೈತ ಏನು ಸಪೋರ್ಟ್ ಮಾಡ್ತಾನೆ? ಹೋಗಿ ಯಾರ ಹತ್ರ ಹಂದಿಗಳ ಹತ್ರ ಮಾತಾಡ್ತಾನೆ? ಯಾರ ಹಂದಿ ಅನ್ನೋದು ಗೊತ್ತಿಲ್ಲ. ಸ್ಥಳಕ್ಕೆ PSI ಚಂದ್ರಕಲಾ ಧಾವಿಸಿ ನಗರಸಭೆ ಅಧಿಕಾರಿಗಳನ್ನು ಮತ್ತು ಕೃಷಿ ಅಧಿಕಾರಿಗಳನ್ನು ದೂರವಾಣಿ ಮೂಲಕ ಸಂಪರ್ಕಿಸಿ ಈ ಬಗ್ಗೆ ತಿಳಿಸಿದ್ದು, ಸ್ಥಳಕ್ಕೆ ಕೃಷಿ ಅಧಿಕಾರಿಗಳು ಬಂದು ನಷ್ಟವಾದ ಬೆಳೆಯನ್ನು ಸಮೀಕ್ಷೆ ಮಾಡಿದ್ದು, ಪರಿಹಾರಕ್ಕೆ ಮೇಲಿನ ಅಧಿಕಾರಿಗಳಿಗೆ ತಿಳಿಸಿ ಮುಂದಿನ ಕ್ರಮ ಜರುಗಿಸುವ ಭರವಸೆ ನೀಡಿದರು. ಪರವಾಗಿ ಎದುರುಗಡೆ ನನ್ನ ಸಾಯಂಕಾಲ ಅವ್ರ ಎದುರುಗಡೆ ನಾನು ಕರ್ಸಿದ್ದೀನಿ. ಇವತ್ತು ಬೆಳಗ್ಗೆ ಇವ್ರನ್ನ ಕರ್ಕೊಂಡು ಬನ್ನಿ, ನಾವು ಮಾತಾಡೋಣ ಅಂತ ಹೇಳಿದ್ದೀವಿ. ಅರ್ಥ ಆಯ್ತಾ? ನೀವು ಇಲ್ಲಿ ಕುತ್ಕೊಂತೀವಿ ಅಂತ ಹೇಳಿಲ್ಲ. ಇಲ್ಲಿ ಬನ್ನಿ, ನಾವು ಶೇಷಂತ ಮಾತಾಡ್ತೀವಿ ಅಂತೇಳಿ ಅವ್ರನ್ನ ಕರ್ಸಿದ್ದೀವಿ. ಬೆಳಗ್ಗೆ ಅವ್ರು ನೋಟಿಸಿಗೆ ಕೂಡ ಇಶ್ಯೂ ಮಾಡಿ ಕಳಿಸ್ಕೊಡಿದ್ದೀನಿ. ಈಗ ಬಂದರೆ ನಾವು ಶೇಷಂತ ಮಾತಾಡ್ತೀವಿ. ಹಂದಿಗಳ ವಿಚಾರದಲ್ಲಿ ಆಯುಕ್ತರಿಗೆ ಕಂಪ್ಲೇಂಟ್ ಕೊಡಿ ಅಂತ ನಾನೇ ಹೇಳಿದ್ದೀನಿ. ಒಂದು ನಿಮಿಷ ಇರೋ, ನಾನೇ ಹೇಳಿದ್ದೀನಿ. ನಾವು ಈ ಸ್ಥಳೀಯರು, ಇಲ್ಲಿ ನಮಗೆಲ್ಲ ಜಮೀನೆಲ್ಲ ಇದೆ. ಇಲ್ಲಿ ಮಳೆಗಾಲಕ್ಕೆ ನಾವು ಬೆಳೆ ಬೆಳೆಯೋದು, ಬೋರ್ಗಳಿಲ್ಲ, ನಾವೇನು ಇಲ್ಲ. ಈ ಏನೋ ಸ್ವಲ್ಪ ಜೋಳನೋ ರಾಗಿನೋ ಎಲ್ಲ ಹಾಕ್ಕೊಂಡಿದ್ರೆ ಈ ಹಂದಿಗಳಿಂದ
ನಮಗೆ ದಾಸಿ ಅನ್ಯಾಯ ಆಗೋಗಿದೆ, ಬೆಳೆ ನಾಶ ಆಗೋಗಿದೆ, ಇಲ್ಲೆಲ್ಲ ನೋಡ್ತಾ ಇದ್ದೀರಾ. ನಮಗೆ ಪರಿಹಾರ ಏನು, ನಮ್ಗೆ ಯಾರು ಕೊಡೋರು? ಈ ನಮ್ಮ ಸುಮಾರು ಸಲ ನಗರಸಭೆಗೆ ಎಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ. ಆ ಹಂದಿಗಳು ಓನರ್ಗೆ ಸೋನಪ್ಪ ಅಂತಂದ್ಬಿಟ್ಟು ಅವ್ರಿಗೂ ಕಂಪ್ಲೇಂಟ್ ಮಾಡಿದ್ದೀವಿ, ಎಲ್ಲರಿಗೂ ಮಾಡಿದ್ದೀವಿ, ಯಾರೂ ಕ್ರಮ ತಗೊಳ್ಳಿಲ್ಲ. ಅದಕ್ಕೋಸ್ಕರ ಇವಾಗ ನಾವು ರೋಡ್ ತಡೆ ಮಾಡಿ ಇವಾಗ ನಿಮ್ಮ ಪತ್ರಕರ್ತನೆಲ್ಲ ಕರೆಸಿ ಪೊಲೀಸನ್ನು ಬಂದಮೇಲೆ ಎಲ್ಲ ಹೇಳಿದ್ದೀವಿ ನಮ್ಮ ಪ್ರಾಬ್ಲಮ್ಸ್ ಎಲ್ಲನೂ. ಅವರು ಸಂತು ಅಂತ ಬಂದಿದ್ದರು ಆಫೀಸಿಂದ ಕಮಿಷನರ್ ಪರವಾಗಿ, ಅವ್ರಿಗೂ ತಿಳಿಸಿದ್ದೀವಿ ವಿಷಯ. ಈ ನೋಡಿ ನೀವೇ ನೋಡ್ತಾ ಇದ್ದೀರಾ, ಎಲ್ಲ ನಮಗೆ ದಾಸಿ ಬೆಳೆ ನಾಶ ಆಗಿದೆ. ಪಕ್ಕದಲ್ಲ ಆ ಕಡೆ ಈ ಕಡೆ ಎಲ್ಲ ಈ ಕಡೆ ಸುತ್ತಮುತ್ತು ನಾಗರೆಡ್ಡಿ ಬಡಾವಣೆಯಿಂದ ಹಿಡಿದು ಈ ಕಡೆ ಎಲ್ಲ ಸುತ್ತಮುತ್ತು ನಮಗೆ ದಾಸಿ ನಾಶ ಆಗಿದೆ. ದಯವಿಟ್ಟು ನಮಗೆ ಪರಿಹಾರ ಏನು ನೀವೇ ಏನೋ ಮಾಡಿ ನಮಗೆ ಯಾರು ಕಟ್ಕೊಡ್ತೀರಾ, ಏನು ಹೆಂಗೆ ಮಾಡ್ತೀರಾ? ಅದು ನಿಮಗೆ ನಗರಸಭೆಗೆ ಬಿಟ್ಟಿರೋದು, ತಹಸೀಲ್ದಾರ್ಗೆ ಬಿಟ್ಟಿರೋದು, ಇವ್ರಿಗೆ ಬಿಟ್ಟಿರೋದು. ನಾವು ಇಷ್ಟು ನಾವು ಕೇಳ್ಕೊತೀವಿ. ದಯವಿಟ್ಟು ನಮಸ್ಕಾರ. ನನ್ನ ಹೆಸರು ದೇವರಾಜ ಗೌಡ ಅಂತ, ಕಲ್ಲುಡಿ. ಸ್ಥಳಕ್ಕೆ ರೈತ ಸಂಘದ ಮುಖಂಡ ಮತ್ತು ತಾಲೂಕು ಅಧ್ಯಕ್ಷ ಗುಂಡಾಪುರ ಲೋಕೇಶ್ ಕೂಡ ಭೇಟಿ ನೀಡಿ ಈ ಭಾಗದಲ್ಲಿ ಎಲ್ಲ ಸಣ್ಣ ರೈತರ ಇದ್ದು ಕೈಗೆ ಬಂದ ಫಸಲು ಇದೀಗ ಹಂದಿಗಳ ಪಾಲು ಆಗಿದೆ. ಈ ಬಗ್ಗೆ ತಹಸೀಲ್ದಾರ್ ಬೆಳೆ ನಷ್ಟದ ಬಗ್ಗೆ ಪರಿಶೀಲನೆ ಮಾಡಿ ಅವರಿಗೆ ಸೂಕ್ತ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದರು. ಈ ಪ್ರತಿಭಟನೆಯಲ್ಲಿ ಯುವ ಮುಖಂಡರಾದ ವಿನಯ್, ಸುರೇಶ್, ವೆಂಕಟೇಶ್ ಈ ಭಾಗದ ರೈತರು ಭಾಗವಹಿಸಿದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ನ ದೀಪಾವಳಿ ಹಬ್ಬ ಬೆಳಕಿನ ಹಬ್ಬ. ಬೆಳಕಿನ ಹಬ್ಬವನ್ನು ಪಟಾಕಿ ಹಚ್ಚಿ ಆಚರಿಸುವುದಲ್ಲ, ಹಣತೆ ಹಚ್ಚಿ ಮನೆ ಮುಂದೆ ಬೆಳಕಿನ ಹಬ್ಬವನ್ನು ಆಚರಿಸೋಣ. ಪಟಾಕಿ ಹಚ್ಚಿ ಅತಿಯಾದ ಶಬ್ದದ ಮೂಲಕ ಕಿವಿಗಳಿಗೆ ತೊಂದರೆ, ವಾತಾವರಣವನ್ನು ಕಲುಷಿತಗೊಳಿಸುವುದನ್ನು ನಿಲ್ಲಿಸೋಣ ಎಂದು ಸಾಮಾನ್ಯ ಮನಸ್ಕರ ಪ್ರಕೃತಿ ಸಂಸ್ಕರಣಾ ವೇದಿಕೆಯ ಪ್ರಕಾಶ್ ತಿಳಿಸಿದ್ದಾರೆ. ದೀಪಾವಳಿ ಹಬ್ಬಕ್ಕೆ ಪಟಾಕಿ ಹಚ್ಚೋದು ಬೇಡ, ಹಣತೆ ಹಚ್ಚಿ ಸಂತಸ ಹಂಚಿಕೊಳ್ಳೋಣ ಎಂದು ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆಯಿಂದ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಜಾಥಾಗೆ ಚಾಲನೆ ನೀಡಿ ಮಾತನಾಡಿದ ಪ್ರಕಾಶ್, ಪಟಾಕಿ ಮಾಲೀಕರ ವಿರುದ್ಧ ಜಾಥಾ ಇದಲ್ಲ, ಪಟಾಕಿ ಹಚ್ಚಿಯೇ ಹಬ್ಬ ಆಚರಣೆ ಮಾಡಬೇಕೆಂತ ಪದ್ಧತಿಯೂ ಕೂಡ ಇಲ್ಲ. ಹಾಗೆ ನೋಡಿದರೆ ಪಟಾಕಿ ಇಂಡಸ್ಟ್ರಿ ಇರುವ ಶಿವಕಾಶಿಯಲ್ಲಿ ದೇಶದಲ್ಲಿಯೇ ಅತಿ ಹೆಚ್ಚು ಬಾಲಕಾರ್ಮಿಕರನ್ನು ಹೊಂದಿದೆ. ನಾವು ಪಟಾಕಿ ಸುಡುವುದನ್ನು ಹೆಚ್ಚು ಮಾಡಿದರೆ ಇನ್ನಷ್ಟು ಬಾಲಕಾರ್ಮಿಕರನ್ನು ನಾವೇ ಹೆಚ್ಚಿಸಿದಂತಾಗುತ್ತದೆ. ಜನರಲ್ಲಿ ಜಾಗೃತಿ ಮೂಡಿಸಿರುವ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಜಾಥಾ ಯಶಸ್ವಿಯಾಗಲಿ, ಇಂತಹ ಜಾಗೃತಿ ಮೂಡಿಸುವ ಇನ್ನಷ್ಟು ಸಂಘಟನೆಗಳು ಹುಟ್ಟಿಕೊಳ್ಳಲಿ ಎಂದರು. ಪ್ರತಿಜ್ಞೆ ಮಾಡಬೇಕು, ಇವತ್ತು ನಮ್ಮ ಪ್ರೊಫೆಸರ್ ಸರ್ ಹೇಳಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಇನ್ಮೇಲೆ ಪಟಾಕಿ ಹಚ್ಚಲ್ಲ, ಎಲ್ಲ ಮನೆಯಲ್ಲೂ ಕೂಡ ದೀಪ ಹಚ್ಚುತ್ತೀವಿ, ನಾವು ಹೆಣ್ಮಕ್ಳು ದೀಪ ಬೆಳಗ್ತೀವಿ ಅನ್ನೋ ಒಂದು ಪ್ರತಿಜ್ಞೆಯನ್ನು ನೀವು ಇವಾಗ ಈ ಕ್ಷಣಕ್ಕೆ ಮಾಡಬೇಕು ಅಂತೇಳಿ ತಮ್ಮೆಲ್ಲರನ್ನೂ ಮನವಿ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ತಮ್ಮ ಅದ್ಭುತವಾದ ಮಾತುಗಳಂತ ಹೇಳಿದ ಕೋಡಿ ರಂಗಪ್ಪ ಸರ್ಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೀವಿ. ಆಗಲಿ ಜಾಥಾ ಯಶಸ್ವಿ ಆಗಲಿ ಅಂತೇಳಿ ನಾವು ಮನಸ್ಪೂರ್ವಕವಾಗಿ ಕೋರ್ಕೊತಾ ಇದ್ದೀವಿ. ಜಾಥಾದೊಂದಿಗೆ ಕನ್ನಡ ರಾಜ್ಯೋತ್ಸವ ಜಿಲ್ಲಾ ಪ್ರಶಸ್ತಿ ವಿಜೇತ ಸಮಾಜ ಸೇವಕ ಹೋಟೆಲ್ ರಾಮಣ್ಣ ಉಚಿತವಾಗಿ ದೀಪ ಮತ್ತು ಎಣ್ಣೆಯನ್ನು ಸಾರ್ವಜನಿಕರಿಗೆ ಹಂಚಿಕೆ ಮಾಡಿದರು. ಎಂಜಿ ರಸ್ತೆ ಮೂಲಕ ಸಾಗಿದ ಜಾಗೃತಿ ಜಾಥಾ ಶಿಡ್ಲಘಟ್ಟ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪಟಾಕಿ ಬೇಡ ಹಣತೆ ಹಚ್ಚಿ ಅನ್ನೋ ಘೋಷಣೆಗಳನ್ನು ಕೂಗಿದರು. ತಹಸೀಲ್ದಾರ್ ಇದಾರೆ ನೋಡಿ, ಹಿಂದೆ ಕರ್ಕೊ. ತಹಸೀಲ್ದಾರ್ ಗಣಪತಿ ಶಾಸ್ತ್ರಿ ಜಾಥಾವನ್ನು ಅಂತಿಮಗೊಳಿಸಿ ಮಾತನಾಡಿ, ಇಂಥದೊಂದು ಅರ್ಥಗರ್ಭಿತ ಜಾಗೃತಿ ಜಾಥಾ, ಜಾಗೃತಿ ಮೂಡಿಸಿದವರು ಕೇವಲ ಕಾರ್ಯಕ್ರಮಕ್ಕಾಗಿ ಜಾಥಾ ಮಾಡುವುದಿಲ್ಲ, ಅದನ್ನು ತಾವು ಸ್ವತಃ ಪಾಲಿಸಬೇಕೆಂದು ಸಂಘಟಕರಿಗೂ ಅನ್ವಯವಾಗುವಂತೆ ಸೂಚನೆ ಮಾಡಿದರು. ಈ ಪಟಾಕಿ ಮಕ್ಕಳಿಂದ ಹಿಡ್ಕೊಂಡು ವೃದ್ಧರಿಂದ ಹಿಡ್ಕೊಂಡು ಪ್ರತಿಯೊಂದು ಕಾರ್ಮಿಕರ ಕೈಯಲ್ಲಿ ವಿಷ ಬೀಸು. ಆ ವಿಷ ಯಾವಾಗ ನಾವು ಪಟಾಕಿನ ಯಾವಾಗ ನಾವು ಹಂಚ್ತೀವೋ ಮಾಲಿನಿ ಕಟ್ಟು, ನಮ್ಮಲ್ಲಿ ಆಕ್ಸಿಜನ್ ಕೊರತೆ ಆಗುತ್ತೆ. ಆ ಆಕ್ಸಿಜನ್ ಕೊರತೆ ಆದಾಗ ನಾಳೆ ಬೆಳಗ್ಗೆ ನಮ್ಮ ಬರುವ ಒಂದು ಪೀಳಿಗೆ ಮುಂದಿನ ಒಂದು ಇದಕ್ಕೆ ನಾವು ಮಾಲಿನಿ ಕೆಡುತ್ತೀವಿ, ರೋಗ ರುಜಿನಗಳು ಬರೋಕ್ಕೆ ಅವಕಾಶ ಆಗುತ್ತೆ. ದಯವಿಟ್ಟು ನಾನು ಈ ಪಟಾಕಿಯನ್ನು ಯಾರೂ ಹಚ್ಚಕ್ಕೆ ಹೋಗಬೇಡಿ. ದೀಪ ಹಚ್ಚಿ, ದೀಪದಿಂದ ದೀಪ ಹಚ್ಚಿ, ಪರಿಸರ ಹಚ್ಚಿ, ಪರಿಸರ ನಮ್ಮ ಉಸಿರು, ಪರಿಸರ ನಮ್ಮ ಆಶಾಕಿರಣ, ಪರಿಸರವೇ ನಮ್ಮ ಬಂಧು ಬಳಗ. ಈ ಪರಿಸರವನ್ನು ಯಾರು ನಾವು ಉಳಿಸ್ತೀವೋ, ನಾವು ಆ ಪೀಳಿಗೆಗೆ ನಾವು ಮುಂದೆ ನಾವು ಉಳಿಸ್ಕೊಳ್ತೀವಿ. ಪಟಾಕಿ ನಮಗೆ ಬೇಡ.
ಜಾಥಾದಲ್ಲಿ ಪರಿಸರ ಪ್ರೇಮಿ ಗುಂಪು ಮರದ ಆನಂದ್, ವಕೀಲ ಆರ್ ಮಠಮಪ್ಪ, ಕಾರ್ಮಿಕ ಸಂಘದ ಅಧ್ಯಕ್ಷ ಪ್ರಕಾಶ್ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಹಿಂದೂಗಳ ಮೇಲೆ ಹಲ್ಲೆಯನ್ನು ಖಂಡಿಸಿ ಶ್ರೀನಿವಾಸಪುರ ಪಟ್ಟಣ ಹೃದಯ ಭಾಗದಿಂದ ತಾಲೂಕು ಕಚೇರಿಯವರೆಗೆ ಪ್ರತಿಭಟನೆ ನಡೆಸಲಾಯಿತು. ಇತ್ತೀಚಿನ ದಿನಗಳಲ್ಲಿ ಹಿಂದೂ ಧರ್ಮವನ್ನು ಹಾಳು ಮಾಡಲು ಕೆಲ ದುಷ್ಟರು ಹುಟ್ಟಿಕೊಂಡಿರುವುದನ್ನು ನೀವು ಈಗಾಗಲೇ ಕಂಡಿದ್ದೀರಿ. ವಿಶ್ವದಲ್ಲೇ ಹಿಂದೂ ಧರ್ಮವನ್ನು ಗೌರವದಿಂದ ಕಾಣುತ್ತಿದ್ದಾರೆ. ಅದನ್ನು ಕಂಡು ಸಹಿಸದ ನೆರರಾಷ್ಟ್ರದವರು ನಮ್ಮ ಭಾರತ ದೇಶದ ಒಳಗೆ ನುಸುಳಿ ನಮ್ಮ ಹಿಂದೂ ರಾಷ್ಟ್ರವಾದ ಭಾರತದ ಹಿಂದೂಗಳ ಮೇಲೆ ಹಲ್ಲೆ ನಡೆಸುತ್ತಿದ್ದರೂ ನಾವು ಖಂಡಿಸುತ್ತೇವೆ. ಹೀಗೆಂದು ವಿಶ್ವ ಹಿಂದೂ ಪರಿಷತ್ ವತಿಯಿಂದ ತಾಲೂಕು ಕಚೇರಿಯವರೆಗೂ ಪ್ರತಿಭಟನೆಯನ್ನು ನಡೆಸಿದರು. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದ ಹೃದಯ ಭಾಗದಲ್ಲಿ ತಾಲೂಕು ಕಚೇರಿಯವರೆಗೂ ಪ್ರತಿಭಟನೆಯ ಮುಖಾಂತರ ಹಿಂದುತ್ವದ ಬಗ್ಗೆ ಜೈಕಾರ ಕೂಗುತ್ತಾ ಮತ್ತು ಹಿಂದೂ ಧರ್ಮದ ವಿರೋಧಿ ರಾಷ್ಟ್ರಗಳ ವಿರುದ್ಧ ಧಿಕ್ಕಾರವನ್ನು ಕೂಗುತ್ತಾ ಪ್ರತಿಭಟನೆಯನ್ನು ನಡೆಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ್, ನಮ್ಮ ನೆರೆ ರಾಷ್ಟ್ರಗಳಾದ ಬಾಂಗ್ಲಾದೇಶ, ಪಾಕಿಸ್ತಾನ, ಆಫ್ಘಾನಿಸ್ತಾನಗಳಲ್ಲಿ ಅಲ್ಪಸಂಖ್ಯಾತರ ಹಿಂದೂಗಳ ಮೇಲೆ ದೌರ್ಜನ್ಯ ಹಾಗೂ ಹಿಂದೂಗಳ ಪ್ರಾಣಹಾನಿ, ನಮ್ಮ ಹಿಂದೂ ದೇವಾಲಯಗಳು ಮತ್ತು ಹಿಂದೂ ಜನರಿಗೆ ರಕ್ಷಣೆ ನೀಡಬೇಕು. ತುಮಕೂರಿನಲ್ಲಿ ಭಜರಂಗ ದಳದ ಕಾರ್ಯಕರ್ತರ ಮೇಲೆ ಹಲ್ಲೆಯನ್ನು ನಡೆಸಿರುವುದನ್ನು ಖಂಡಿಸಿ ಇಂದು ದೇಶದಾದ್ಯಂತ ಪ್ರತಿಭಟನೆ ನಡೆಸಿ ಸರ್ಕಾರದ ಗಮನ ಸೆಳೆಯಲು ತಾಲೂಕು ಶಿರಸ್ತೇದಾರರಾದ ಮನೋಹರ್ ಮಾನೇರವರಿಗೆ ಮನವಿ ಪತ್ರವನ್ನು ನೀಡಿದರು. ಬಹುಸಂಖ್ಯಾತರಾದ ಹಿಂದೂಗಳು ನಮ್ಮ ಧರ್ಮದ ರಕ್ಷಣೆ ಮಾಡೋ ಕರ್ತವ್ಯ ಎಲ್ಲರ ಮೇಲೂ ಇದೆ. ಅದೇ ಸಂದರ್ಭದಲ್ಲಿ ನಮ್ಮ ನೆರೆ ರಾಷ್ಟ್ರಗಳಾದ ಪಾಕಿಸ್ತಾನ ಇರ್ಬೋದು, ಆಫ್ಘಾನಿಸ್ತಾನ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಅಲ್ಲಿ ನಮ್ಮ ಹಿಂದೂಗಳು ಅಲ್ಪಸಂಖ್ಯಾತರು ಅವರನ್ನ ಕಾರಾಗೃಹದ ಕೈದಿಗಳು ಸಹ ಸಂವಿಧಾನಬದ್ಧ ಹಕ್ಕುಗಳಿವೆ. ಅದರಲ್ಲೂ ಶಿಕ್ಷಣ ಪಡೆಯುವುದು ಮೂಲಭೂತ ಹಕ್ಕಾಗಿದೆ. ಕೈದಿಗಳಿಗೂ ಶಿಕ್ಷಣ ಕಲ್ಪಿಸುವ ಉದ್ದೇಶದಿಂದ ಶಿಕ್ಷೆಯಿಂದ ಬದಲಾವಣೆ, ಬಂಧನದಿಂದ ಬೆಳಕಿನಡೆಗೆ ಕಾರ್ಯಕ್ರಮವನ್ನು ರೂಪಿಸಿ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಹೀಗೆಂದು ನಗರದ ಜೆಎಂಎಫ್ಸಿ ನ್ಯಾಯಾಲಯದ ಸಿವಿಲ್ ನ್ಯಾಯಾಧೀಶ ರೂಪ ತಿಳಿಸಿದ್ದಾರೆ. ನಗರದ ಉಪಕಾರಗೃಹದಲ್ಲಿ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ಶಿಕ್ಷೆಯಿಂದ ಬದಲಾವಣೆ, ಬಂಧನದಿಂದ ಬೆಳಕಿನಡೆಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನ್ಯಾಯಮೂರ್ತಿ ರೂಪ, ಕಾರಾಗೃಹದಲ್ಲಿರುವವರ ಬಾಳು ಹಸನಾಗಬೇಕು, ಅನಕ್ಷರಸ್ಥರು ಶಿಕ್ಷಣವನ್ನು ಪಡೆಯಬೇಕು, ಶಿಕ್ಷಣದಿಂದ ಯಾರೂ ವಂಚಿತರಾಗಬಾರದು, ಕಾರಾಗೃಹಕ್ಕೆ ಶಿಕ್ಷಕರು ಆಗಮಿಸಿ ಶಿಕ್ಷಣ ಕಲಿಸುತ್ತಾರೆ, ಸದುಪಯೋಗ ಪಡಿಸಿಕೊಂಡು ಶಿಕ್ಷಿತರಾಗಬೇಕು, ಸಮಯ ಸಂದರ್ಭ ಅರಿವಿಲ್ಲದೆ ತಪ್ಪುಗಳನ್ನು ಮಾಡಿರಬಹುದು, ಮಾಡಿರುವ ತಪ್ಪುಗಳನ್ನು ಅರಿತುಕೊಂಡು ಬದಲಾವಣೆಯಾಗಬೇಕು, ಕತ್ತಲೆಯಿಂದ ಬೆಳಕಿನಡೆಗೆ ಹೋಗಬೇಕು, ಹೊಸ ಜೀವನವನ್ನು ಪ್ರಾರಂಭಿಸಬೇಕು ಅಂತ ಸಲಹೆ ನೀಡಿದರು. ನಿಮ್ಮ ಬಾಳು ಹಸನಾಗಬೇಕು, ನೀವು ಶಿಕ್ಷೆಯಿಂದ ಬದಲಾವಣೆಯಾಗಿ ಅನಕ್ಷರತೆಯಿಂದ ನೀವು ಶಿಕ್ಷಣವನ್ನು ಕಲ್ತ್ಬಿಟ್ಟು ಒಂದು ಅನಕ್ಷರಸ್ಥರಾಗಿದ್ದೀವಿ. ಇಲ್ಲಿ ಇಷ್ಟು ಜನ 100 ಜನ ಇದ್ದೀರಾ ಯುಟಿಪಿಸು, ಅದರಲ್ಲಿ ಎಷ್ಟು ಜನ ಅನಕ್ಷರಸ್ಥರಿದ್ದೀರೋ, ಎಷ್ಟು ಜನ ಕಲಿತವರಿದ್ದೀರೋ ಗೊತ್ತಿಲ್ಲ. ಇವತ್ತಿಂದ ನಿಮಗೆ ಇಲ್ಲಿ ಶಿಕ್ಷಕರು ಬಂದಿದ್ದಾರೆ ನಿಮಗೆ ಕಲಿಸ್ಲಿಕ್ಕೆ. ಇವತ್ತಿಂದ ನಿಮ್ಮ ಜೀವನ ಏನಾಗಬೇಕು, ಬದಲಾವಣೆ ಆಗಬೇಕು. ನೀವು ಏನೋ ತಪ್ಪು ಮಾಡಿಬಿಟ್ಟು ಇಲ್ಲಿ ಬಂದಿದ್ದೀರಾ ಜೈಲಲ್ಲಿ, ಅದು ಯಾವುದೋ ಒಂದು ತಪ್ಪಿನಿಂದ ಆಗ್ಬೋದು ಅಥವಾ ನಿಮ್ಗೆ ಅರಿವಿಲ್ಲದೆ ಆ ತಪ್ಪಾಗಿರ್ಬೋದು. ಅದು ಈಗ ಇಲ್ಲಿ ಬಂದಿದ್ದೀರಾ, ಎಷ್ಟೋ ವರ್ಷಗಳಿಂದ ನೀವು ಇಲ್ಲಿದ್ದೀರಾ, ಇದರಿಂದ ನೀವು ಹೊರಗಡೆ ಬರಬೇಕು. ನಿಮಗೂ ಎಜುಕೇಷನ್ ಅನ್ನ ಕೊಡಬೇಕು. ನಿಮ್ಗೆ ಗೊತ್ತಿದೆಯಾ ಸಂವಿಧಾನದಲ್ಲಿ ನಿಮಗೆ ರೈಟ್ ಟು ಎಜುಕೇಷನ್ ಅಂತ ಒಂದು ಹಕ್ಕಿದೆ, ಅದು ಎಲ್ರಿಗೂ ಇದೆ. ಎಲ್ಲರೂ ಶಿಕ್ಷಣವನ್ನ ಕಲೀಲೇಬೇಕು ಅಂತ ಕಾನೂನು ಹೇಳುತ್ತೆ. ಕ್ಷೇತ್ರ ಶಿಕ್ಷಣ ಅಧಿಕಾರಿ ಹೆಚ್ ಜಿ ಸುರೇಶ್ ಮಾತನಾಡಿ, ಅನಕ್ಷರತೆ ಬಾಳಿನ ಕಹಿಯಾಗಿದೆ, ಅನಕ್ಷರತೆಯಿಂದ ಸಾಕ್ಷರತೆಗೆ ಸಾಗಬೇಕು, ಜೀವನದಲ್ಲಿ ಮನಸ್ಸು ಮಾಡಿದರೆ ಯಾವುದನ್ನು ಬೇಕಾದರೂ ಸಾಧಿಸಬಹುದು, ವಿಚಾರಣಾಧೀನ ಕೈದಿಗಳು ವಿಚಾರಣಾದ ಮುಕ್ತಾಯದ ನಂತರ ಬಿಡುಗಡೆಯಾಗಬಹುದು ಅಥವಾ ಶಿಕ್ಷೆಗೆ ಗುರಿಯಾಗಬಹುದು, ಬಿಡುಗಡೆಯಾದ ಮೇಲೆ ಸಮಾಜದಲ್ಲಿ ಉತ್ತಮ ಜೀವನ ನಡೆಸಲು ಮಾಡಿದ ತಪ್ಪನ್ನು ಅರಿತುಕೊಂಡು ಬದಲಾವಣೆಯಾಗಬೇಕು, ಸಮಾಜದಲ್ಲಿ ಕುಟುಂಬಕ್ಕೆ ಮುಜುಗರ ಆಗದಂತೆ ನಡೆದುಕೊಳ್ಳಲು ಸಾಕ್ಷರತೆ ಅಗತ್ಯ ಎಂದರು. ಮಹಿಳೆಯರ ಸಾಕ್ಷರತೆಯ ಪ್ರಮಾಣ ಪುರುಷ ಸಾಕ್ಷರತೆಯ ಪ್ರಮಾಣಕ್ಕಿಂತ 14.75% ಕಡಿಮೆ ಇತ್ತು. ನಗರ ಪ್ರದೇಶದ ಸಾಕ್ಷರತೆಯ ಪ್ರಮಾಣ ಗ್ರಾಮೀಣ ಪ್ರದೇಶದ ಸಾಕ್ಷರತೆಯ ಪ್ರಮಾಣಕ್ಕಿಂತ ಸುಮಾರು 17% ಕಡಿಮೆ ಇತ್ತು. ಈ ಎಲ್ಲವನ್ನ ಹೋಗಲಾಡಿಸಿ
ಸಾಕ್ಷರ ನಾಡನ್ನು ಕಟ್ಟುವಂತಹ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಲೋಕ ಶಿಕ್ಷಣ ನಿರ್ದೇಶನಾಲಯದ ಮೂಲಕ ಹಲವಾರು ಸಾಕ್ಷರತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಈ ಎಲ್ಲ ಕಾರ್ಯಕ್ರಮಗಳ ಫಲಶ್ರುತಿಯಿಂದ ಇವತ್ತಿನ ದಿವಸ ಸಾಕ್ಷರತೆಯ ಪ್ರಮಾಣದಲ್ಲಿ ಹೆಚ್ಚಳವಾಗಿದೆ. ಕರ್ನಾಟಕ ಲೋಕ ಶಿಕ್ಷಣ ನಿರ್ದೇಶನಾಲಯ ಮತ್ತು ಕಾರಾಗೃಹ ಹಾಗೂ ಸುಧಾರಣಾ ಸೇವಾ ಇಲಾಖೆಯಡಿ ಕನ್ನಡ ರಾಜ್ಯೋತ್ಸವದಂದು ವಿಶೇಷ ಈ ಸಂದರ್ಭದಲ್ಲಿ ಉಪಕಾರಾಗೃಹದ ಅಧೀಕ್ಷಕ ಬಿಎಲ್ ಸೋಮಸಿಂಗ್, ಸಹಾಯಕ ಜೈಲರ್ಗಳಾದ ಮುಕ್ತಿಯಾರ್ ಅಂಬಾಬಾಯಿ, ಬಿಆರ್ಪಿ ಮಂಜುನಾಥ್, ಶಿಕ್ಷಕ ಕೆಎಂ ಜಯರಾಮರೆಡ್ಡಿ ಭಾಗವಹಿಸಿದರು. ವೆಂಕಟಾಚಲಪತಿ, ಅಮುಕ್ ಟಿವಿ, ಚಿಂತಾಮಣಿ. ಇಂದು ಗುಡಿಬಂಡೆ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯ ಹಿನ್ನೆಲೆ ಪಟ್ಟಣದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಇಬ್ಬರು ಕಾಂಗ್ರೆಸ್ ಸದಸ್ಯರನ್ನು ಬಿಜೆಪಿಯವರು ಅಪಹರಿಸಿದ್ದಾರೆ ಎಂದು ಆರೋಪಿಸಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಿಂದ ಪೊಲೀಸ್ ಠಾಣೆಯ ಮುಂದೆ ಹಾಗೂ ರಸ್ತೆಯಲ್ಲಿ ಪ್ರತಿಭಟನೆ ನಡೆಸಿದರು. ಒಂದು ನಕ್ಸಲಿಸಂ ಜರುಗಿದ್ರಿಂದ ತಪ್ಪಾಗದು, ಯಾಕಂದ್ರೆ ಅಲ್ರಿ ನಾವು ಕ್ಯಾಂಡಿಡೇಟ್ಗಳು ಕರ್ಕೊಂಡು ಬಂದು ಬೆಂಗಳೂರಿಂದ ಬರ್ತಾ ಇದ್ರೆ ನ್ಯಾಷನಲ್ ಹೈವೇದಲ್ಲಿ ಕಾರುಗಳು ತಂದು ಅಡ್ಡ ನಿಲ್ಲಿಸಿ ನೀವು ಅಪಹರಣ ಮಾಡ್ತೀರಂದ್ರೆ ನೀವೇನು ಭಯೋತ್ಪಾದಕರ? ಸಾಮಾನ್ಯ ಜನ ಮಾಡೋ ಕೆಲಸನ ಇದು? ನಿಮಗೇನು ಮಾನವ ಮರ್ಯಾದೆ ಇಲ್ವಾ? ನಿಮಗೇನು ನಾಚಿಕೆ ಇಲ್ವಾ? ಇವತ್ತು ಯೋಗ್ಯತೆ ಇದ್ದರೆ ಚುನಾವಣೆಯಲ್ಲಿ ಗೆದ್ದು ನೀವು ಅಧಿಕಾರ ನಡೆಸ್ಕೊಳ್ರಿ. ಅದನ್ನು ಬಿಟ್ಟು ಅಡ್ಡಾದಿಟ್ಟಿ ಬಂದು ನಮ್ಮ ಬಿ ಫಾರ್ಮಲ್ಲಿ ಗೆದ್ದಂಥ ಅಭ್ಯರ್ಥಿಗಳನ್ನು ಅಪಹರಿಸಿ ನೀವು ಇವತ್ತು ನೀವು ಪಟ್ಟಣ ಪಂಚಾಯತಿ ಗೆದ್ದಿಗೇಡಬೇಕು ಅಂತ ನೀವು ಪ್ಲಾನ್ ಮಾಡಿದ್ದೀರಲ್ಲ, ನಿಮಗೆಲ್ಲ ಒಂದು ಸರ್ಕಾರದ ಒಂದು ಸ್ಥಾನ ಬೇಕೇನ್ರಿ ನಿಮಗೆ? ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನು ಎಲ್ಲ ಸದಸ್ಯರನ್ನು ಹುಡುಕಿಕೊಡಲು ಠಾಣೆಗೆ ದೂರು ನೀಡಿರುವ ಘಟನೆ ಕೂಡ ನಡೆಯಿತು. ಇನ್ನು ಪಟ್ಟಣ ಪಂಚಾಯತಿಗೆ ಹೋಗಲು ಯತ್ನಿಸಿದ ಶಾಸಕ ಹಾಗೂ ಬೆಂಬಲಿಗರನ್ನು ಪೊಲೀಸರು ತಡೆದರು. ಇದೇ ವೇಳೆ ಶಾಸಕರು ಕೆಲ ವ್ಯಕ್ತಿಗಳ ನಡುವೆ ಮಾತಿನ ವಾಗ್ವಾದ ನಡೆಯಿತು. ಕೆಲ ಕಾಲ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ಉಂಟಾಗಿತ್ತು. ನಾವು ಕೇಳ್ತಾ ಇರೋದು ಅವರೆಲ್ಲೂ ಇಲ್ಲ, ನಿಮ್ಮ ಪೊಲೀಸ್ ಎಸ್ಕಾರ್ಟ್ ಅಲ್ಲೇ ಚಂದ್ರಕೃಷ್ಣ ರೆಡ್ಡಿ ಮನೆಯಲ್ಲಿದ್ದಾರೆ. ಬೇರೆ ಕಡೆ ಇದ್ರೆ ನಿಮ್ಗೆ ಹುಡುಕೋ ಕಷ್ಟ. ನಾವು ಹೇಳ್ತಾ ಇದ್ದೀವಲ್ಲ, ಬೇರೆ ಸಂದ್ರೆ ಚಂದ್ರಕೃಷ್ಣ ರೆಡ್ಡಿ ಮನೆಯಲ್ಲೇ ನಿಮ್ಮ ಪೊಲೀಸ್ ವೆಹಿಕಲ್ಗಳು ಅಲ್ಲಿದೆ. ಅಲ್ಲಿಗೆ ನಮ್ಮ ಉದ್ದೇಶ ನಿಮ್ಮ ಡಿಪಾರ್ಟ್ಮೆಂಟ್ ಕೂಡ ಇನ್ವಾಲ್ವ್ ಆಗ್ತಾ ಇದೆ ಇದರಲ್ಲಿ ಅಂತ. ಅದರಿಂದ ನನ್ನ ಒತ್ತಾಯ ನಮಗೀಗ ನಮ್ಮ ಕ್ಯಾಂಡಿಡೇಟ್ ನಿಮ್ಮ ನಿಮ್ಮ ಹೈಯರ್ ಅಧಿಕಾರಿಗಳ ಜೊತೆ ಮಾತನಾಡಿ, ಅವ್ರ ಕರ್ಕೊಂಡು ನಮ್ಮ ಮುಂದೆ ನಿಲ್ಲಿಸಿ, ಅವ್ರು ನಮ್ಗೆ ಇಷ್ಟ ಇಲ್ಲ ಅಂದ್ರೆ ನಮ್ದೇನು ಅಭ್ಯರ್ಥಿ ಅಂತ ಅವರ ಮಾಡಲಿ ಅಂತ. ನೀವು ನನಗೆ ನಮ್ದೊಂದು ಈಗ ಒಂದು 3 ಗಂಟೆಗೆ ಎಲೆಕ್ಷನ್, ನಾವು ಬೇಕಂದ್ರೆ ಇಲ್ಲಿಂದ ಈಗ ತಹಸೀಲ್ದಾರ್ಗೆ ಒಂದು ಕಂಪ್ಲೇಂಟ್ ಕೊಟ್ಟು ನಾವು ಹೋಗಿ ಅಲ್ಲಿರ್ತೀವಿ. ನಮ್ಗೆ ಹೇಳ್ರಿ, ಇಲ್ಲ ಅಂದ್ರೆ ಅದು 10 ದಿವಸ ಆಗ್ಲಿ 15 ದಿವಸ ಆಗ್ಲಿ ಕೂತ್ಕೊಳ್ಳೋದೆ, ಅದು ಏನಾಗುತ್ತೆ ಆಗ್ಬಿಡ್ಲಿ ಸರ್. ಸಮಯ ಅವಕಾಶ ತುಂಬಾ ಕಡಿಮೆ ಇದೆ ನಮ್ಗೆ, ದಯವಿಟ್ಟು 15 ನಿಮಿಷದಲ್ಲಿ ನಮ್ಗೆ ಯಾವ್ದೊಂದು ಸಮಾಚಾರ ತಿಳಿಸ್ಬೇಕು, ಇಲ್ಲ ಅಂತಂದ್ರೆ ಇದು ಕೆಪಿಸಿಸಿ ಅಧ್ಯಕ್ಷರ ಗಮನ ತಂದು ನಾವು ರಾಜ್ಯಾದ್ಯಂತ ಬಂದ್ ಮಾಡ್ತೀವಿ. ಚುನಾವಣೆ ಮುಂದೂಡಿದೆ ಅಂತ ಜಿಲ್ಲಾಧಿಕಾರಿ ಹತ್ರ ಮಾತಾಡಿ ಚುನಾವಣೆ ಮುಂದೂಡಬೇಕು. ಯಾರೇ ಎಷ್ಟು ದೊಡ್ಡವರು ಇದ್ರಲ್ಲಿ ಇದ್ರು ಯಾರು ಅಪಹರಣದಲ್ಲಿ ಭಾಗಿಯಾಗಿದ್ದಾರೆ, ಪ್ರಜಾಪ್ರಭುತ್ವದಲ್ಲಿ ನಿಮ್ಗೇನಾದ್ರೂ ಗೌರವ ಇದ್ರೆ ಅವ್ರ ಮೇಲೆ ತಕ್ಷಣ FIR ಆಗ್ಬೇಕು. ಇಂಡಿಯನ್ ಡೆಮೋಕ್ರಸಿಗೆ ಇದು ಎಫೆಕ್ಟ್ ಇದ್ದು. ವಿ ರಾಜಶೇಖರ್, ಅಮುಗ್ ಟಿವಿ, ಗುಡಿಬಂಡೆ. ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಹೋಬಳಿಯ ಎಸ್ ದೇವಗಾನಹಳ್ಳಿ ಗ್ರಾಮದ ಸಮೀಪದಲ್ಲಿರುವ ರಾಮಸಮುದ್ರ ಕೆರೆ ತುಂಬಿ ಕೋಡಿ ಹೋಗುತ್ತಿದ್ದು ಎಸ್ಎನ್ ಕ್ರಿಯಾ ಟ್ರಸ್ಟ್ನ ಅಧ್ಯಕ್ಷ ಆಂಜಿನಪ್ಪ ಅವರ ಅಭಿಮಾನಿಗಳು ಹಾಗೂ ಯುವ ಮುಖಂಡರಿಂದ ಕೆರೆಗೆ ಬಾಗಿನವನ್ನು ಅರ್ಪಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ಎನ್ ಕ್ರಿಯಾ ಟ್ರಸ್ಟಿನ ಅಧ್ಯಕ್ಷರಾದ ಆಂಜಿನಪ್ಪ,
ಸಾದಲಿ ಮತ್ತು ಎಸ್ ದೇವಗನಹಳ್ಳಿ ಗ್ರಾಮ ಪಂಚಾಯಿತಿಯ ಈ ಭಾಗದ ರೈತರಲ್ಲಿ ಬಹಳಷ್ಟು ಸಂತೋಷ ಸಂತಸ ಮನೆ ಮಾಡಿದೆ. ಬಹಳ ದಿನಗಳಿಂದ ದೇವರ ಆಶೀರ್ವಾದದಿಂದ ಮಳೆ ಚೆನ್ನಾಗಿ ಆಗಿ ಕೆರೆ ಕುಂಟೆಗಳು ಕೋಡಿ ಹೋಗಿ ರೈತರ ಮುಖದಲ್ಲಿ ಸಂತಸ ನೋಡಿ ಖುಷಿಯಾಗುತ್ತಿದೆ. ಈ ಭಾಗದ ಮುಖಂಡರು, ರೈತಾಪಿ ವರ್ಗ, ಯುವ ಮಿತ್ರರು ಎಲ್ಲರೂ ಸೇರಿ ಕೆರೆ ತುಂಬಿದೆ. ನೀವು ಬರಬೇಕು, ಇಲ್ಲಿನ ರೈತರ ಜೊತೆ ನಿಲ್ಲಬೇಕು. ಸಮಸ್ಯೆಗಳ ಬಗ್ಗೆ, ಇದರ ಉಪಯೋಗಗಳ ಬಗ್ಗೆ ತಿಳಿಯಬೇಕು. ಮುಂದಿನ ಭವಿಷ್ಯದಲ್ಲಿ ಕೃಷಿ ಚಟುವಟಿಕೆಗಳು ಉತ್ತೇಜನ ಮಾಡುವುದಕ್ಕೆ ಏನೆಲ್ಲ ಪ್ರಯತ್ನಗಳು ಮಾಡಬೇಕು ಎಂದರು. ಇವತ್ತು ನಮ್ಮ ಸಾದಲಿ ಎಸ್ ದೇವಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭಾಗದ ರೈತರಲ್ಲಿ ಬಹಳಷ್ಟು ಸಂತೋಷ ಸಂತಸ ಮನೆ ಮಾಡಿ ಬಹಳ ದಿನಗಳಿಂದನೇ ದೇವರ ಆಶೀರ್ವಾದದಿಂದ ಮಳೆ ಚೆನ್ನಾಗಾಗಿ ಕೆರೆ ಕುಂಟೆಗಳೆಲ್ಲ ಕೋಡಿ ಹೋಗಿ ರೈತರ ಮುಖದಲ್ಲಿ ಒಂದು ಸಂತಸ ನೋಡ್ತಾ ಇದ್ದೀವಿ. ಬಹಳ ಸಂತೋಷ ಆಗ್ತದೆ. ಇವತ್ತು ದಿನ ಈ ಭಾಗದ ಮುಖಂಡರು ಮತ್ತು ರೈತಾಪಿ ವರ್ಗ ಮತ್ತು ಎಲ್ಲ ನನ್ನ ಯುವಕ ಮಿತ್ರರು ಎಲ್ಲರೂ ಸೇರಿ ಕೆರೆ ತುಂಬಿದೆ, ನೀವು ಬರಬೇಕು, ಬಂದು ಇಲ್ಲಿ ಇಲ್ಲಿನ ರೈತರ ಜೊತೆ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಮತ್ತು ಇದರ ಉಪಯೋಗಗಳ ಬಗ್ಗೆ ಮತ್ತು ಮುಂದಿನ ಭವಿಷ್ಯದಲ್ಲಿ ನಾವೇನೆಲ್ಲ ಕೃಷಿ ಚಟುವಟಿಕೆಗಳನ್ನ ಉತ್ತೇಜನ ಮಾಡೋದಕ್ಕೆ ಏನೆಲ್ಲ ಪ್ರಯತ್ನಗಳು ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಬಂದು ಒಂದು ಗಂಗಮ್ಮ ದೇವಿಗೆ ಪೂಜೆಯನ್ನು ಸಲ್ಲಿಸಿ ರೈತರ ಜೊತೆ ಒಂದು ಸಂತಸನ ಹಂಚ್ಕೊಳ್ಳೋದಕ್ಕೆ ನಮ್ಮನ್ನು ಆಮಂತ್ರಿಸಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನಮ್ಮನ್ನು ಬರಮಾಡಿಕೊಂಡು ಭಾಳಷ್ಟು ಗೌರವಯುತವಾಗಿ ನಡ್ಕೊಂಡಿರ್ತಾರೆ. ಅದರ ಜೊತೆಗೆ ಭಾಳ ಭಕ್ತಿಪೂರ್ವಕವಾಗಿ ಗಂಗಮ್ಮನಿಗೆ ಪೂಜೆನ ಸಹ ಸಲ್ಲಿಸಿರ್ತೀವಿ, ಭಾಳ ಬಾಗಿನ ಅರ್ಪಣೆಯನ್ನು ಸಹ ಮಾಡಿರ್ತೀವಿ. ಭಾಳ ಸಂತೋಷ ಆಗ್ತದೆ. ನಮ್ಮ ಎರಡೂ ಜಿಲ್ಲೆಗಳಲ್ಲೂ ಸಹ ಪ್ರಮುಖವಾದಂಥ ಕೆರೆ ರಾಮ ಸಮುದ್ರ ಕೆರೆ, ಭಾಳಷ್ಟು 550 ಎಕರೆ ಗಂಗಮ್ಮ ದೇವಿಗೆ ಪೂಜೆಯನ್ನು ಸಲ್ಲಿಸಿ ರೈತರ ಜೊತೆ ಒಂದು ಸಂತೋಷವನ್ನು ಹಂಚಿಕೊಳ್ಳುವುದಕ್ಕೆ ನಮ್ಮನ್ನು ಆಮಂತ್ರಿಸಿ ದೊಡ್ಡ ಮಟ್ಟದಲ್ಲಿ ನಮ್ಮನ್ನು ಬರಮಾಡಿಕೊಂಡಿದ್ದರು. ಬಹಳ ಮುಖ್ಯವಾಗಿ ಗಂಗಮ್ಮ ದೇವಿಗೆ ಪೂಜೆ ಸಲ್ಲಿಸಿದ ತದನಂತರ ರಾಮಸಮುದ್ರ ಕೆರೆಗೆ ಬಾಗಿನ ಅರ್ಪಿಸಿದ್ದೇವೆ ಎಂದರು. ಇದರ ಒಂದು ವಿಸ್ತೀರ್ಣ ಇದ್ದು ಬಹಳಷ್ಟು ಆಳನೂ ಸಹ ಇರ್ತದೆ. ಸುಮಾರು 2-6 ಸಾವಿರ ಎಕರೆಯಷ್ಟು ಕೃಷಿ ಭೂಮಿಗೆ ನೀರು ಒದಗಿಸುವಂತ ಶಕ್ತಿ ಈ ಕೆರೆಗೆ ಶಕ್ತಿ ಇರ್ತದೆ. ಆ ನಿಟ್ಟಿನಲ್ಲಿ ವರುಣ ಆಶೀರ್ವಾದ ಮಾಡಿ ಕೆರೆ ತುಂಬಿರೋಂಥದ್ದು ನಮ್ಮೆಲ್ಲರಿಗೂ ಸಹ ಭಾಳ ಸಂತೋಷ. ಮುಂದಿನ ದಿನಗಳಲ್ಲೂ ಸಹ ನಾವು ಹಿಂದೆ ಏನು ನಾವೇ ಕರೀತಾ ಇದ್ವಿ ನಮ್ಮ ಜಿಲ್ಲೆಗಳನ್ನ ಬರಪೀಡಿತ ಪ್ರದೇಶಗಳು, ಬರಡು ಪ್ರದೇಶ, ನಮ್ಮಲ್ಲಿ ನೀರು ಸಿಗ್ತಾ ಇಲ್ಲ ಅನ್ನೋದೆಲ್ಲನೂ ಸಹ, ಆದರೆ ಪ್ರಕೃತಿ ಆಶೀರ್ವಾದ ಮಾಡಿದ್ರೆ, ಪ್ರಕೃತಿ ಮನಸ್ಸು ಮಾಡಿದ್ರೆ ಏನೆಲ್ಲನೂ ಸಹ ಆಗ್ತದೆ ಅನ್ನೋದಕ್ಕೆ ನಮ್ಮ ಜಿಲ್ಲೆನೇ ಸಹ ನಿದರ್ಶನ. ಎಲ್ಲ ಕೆರೆಗಳಲ್ಲೂ ಸಹ ನೀರು ನೋಡ್ತಾ ಇದ್ದೀವಿ. ಶಿಡ್ಲಘಟ್ಟ ನಗರದ ಮಧ್ಯಭಾಗದಲ್ಲೂ ನಿನ್ನೆ ನಾವು ಒಂದು ಮನೆಗೆ ಹೋಗಿದ್ದಾಗ ಅವರು ಹಿಂದಿನ ದಿನಗಳಲ್ಲಿ 1980-75 ದಶಕದಲ್ಲಿ ಮನೆಯಲ್ಲಿ ಅಂಗಳದಲ್ಲಿ ಇದ್ದಂಥ ಬಾವಿಯಲ್ಲಿ ನೀರು ಕಂಡಿದ್ರಂತೆ. ಈಗ ಒಂದು 10-15 ಅಡಿಯಷ್ಟು ನೀರು ಬಂದಿದೆ. ಅವರು ಸಹ ನೀರನ್ನ ಉಪಯೋಗಿಸ್ತಾ ಇರೋಂಥದ್ದನ್ನು ಸಹ ನಾವು ನೋಡ್ತಾ ಇರೋದು ನೋಡಿದ್ರೆ ನಾವೆಲ್ಲರೂ ಆಶಾದಾಯಕವಾಗಿ ಭಾಳಷ್ಟು ಪಾಸಿಟಿವ್ ಎನರ್ಜಿಯಲ್ಲಿ ನಮಗೆಲ್ಲರಿಗೂ ಒಳ್ಳೇದಾಗ್ತದೆ. ಮುಂದಿನ ದಿನಗಳಲ್ಲೂ ಒಳ್ಳೇದು ನಮಗೆ ಕಾಣ್ತಾ ಇದೆ. ಒಂದು ಆಶಾಭಾವನೆಯಲ್ಲಿ ನಾವೆಲ್ಲರೂ ಸಹ ಬದುಕಬೇಕಾಗ್ತದೆ. ಮುಂದಿನ ವಾತಾವರಣನೂ ಸಹ ನಮಗೆ ಇನ್ನು ಈ ಸಂದರ್ಭದಲ್ಲಿ ಆನೂರು ದೇವರಾಜ್, ತಲಕಾಯಲ ಬೆಟ್ಟ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಅಶ್ವಥ ನಾರಾಯಣ ರೆಡ್ಡಿ, ಮುಖಂಡರಾದ ನಾರಾಯಣ ಸ್ವಾಮಿ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮುಕ್ ಟಿವಿ, ಶಿಡ್ಲಘಟ್ಟ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಎಲ್ಲರೂ ನೋಡ್ತಾರೆ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.